ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗುಹೋಗುಗಳನ್ನು ತಿಳಿದುಕೊಳ್ಳಲು ವೀಕ್ಷಿಸಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ಆಲ್ರೆಡಿ ಸಿರುಗುಪ್ಪ, ಕಂಪ್ಲಿ, ಕುರುಗೋಡು ಜೊತೆಯಲ್ಲಿ ಬಳ್ಳಾರಿ ನಗರ. ಇವತ್ತು ನಾನು ಸಂಡೂರಿನ ತಾಲೂಕಿನ ಎಲ್ಲ ಕೆರೆಗಳನ್ನು ವೀಕ್ಷಣೆ ಮಾಡೋ ಸಲುವಾಗಿ ನಾನು ಬಂದಿದ್ದೀನಿ. ನಾರಾಯಣಪುರ ಡ್ಯಾಮ್ ಹತ್ರ ನಾನು ಹೋಗಿದ್ದೆ. ಮಲ್ಟಿ ವಿಲೇಜಸ್ ಡ್ರಿಂಕಿಂಗ್ ವಾಟರ್ ಸ್ಕೀಮಲ್ಲಿ ಅವರಿನ ಅರಣ್ಯ ಇಲಾಖೆಯಲ್ಲಿ ಸುಮಾರಾಗಿ 4 ಮೀಟರ್ ಹತ್ತತ್ರ ಅಲ್ಲಿ ಫಾರೆಸ್ಟ್ ಪ್ರದೇಶ ಬರುತ್ತೆ. 4 ಎಕರೆ ಫಾರೆಸ್ಟ್ ಏರಿಯಾ ಬರುತ್ತೆ. ಆ ಫಾರೆಸ್ಟ್ ಏರಿಯಾದಲ್ಲಿ ಗುಡ್ಡದ ಮೇಲೆ ಒಂದು ಟ್ಯಾಂಕ್ ಕಟ್ಟಬೇಕು, ವಾಟರ್ ಸ್ಟೋರೇಜ್ ಟ್ಯಾಂಕ್ ಕಟ್ಟಬೇಕು. ಆ ವಾಟರ್ ಸ್ಟೋರೇಜ್ ಟ್ಯಾಂಕ್ ಮೂಲಕ ನೀರನ್ನು ಹರಿಸಬೇಕು ಅಂತೇಳಿ ಅವ್ರು ಹೇಳ್ತಾ ಇದ್ರು. ಸುಮಾರಾಗಿ ನಮಗೆ 2023 ಪೂರ್ಣ ಮಾಡ್ತೀವಿ ಅನ್ನಂತ ಅವರು ಗುತ್ತಿಗೆದಾರರು ಹೇಳಿದ್ರು. ನಾನು ಹೇಳಿದೆ ಅದೆಲ್ಲ ಆಗೋ ಪ್ರಶ್ನೆ ಅಲ್ಲ. ಆದಷ್ಟು ಶೀಘ್ರದಲ್ಲೇ ಇದನ್ನು ಪೂರ್ಣಗೊಳಿಸಬೇಕು, ನಿಮಗೆ ಒಂದು 6 ತಿಂಗಳ ಟೈಮ್ ಕೊಡ್ತೀನಿ, 6 ತಿಂಗಳ ಮೇಲೆ ಕೊಡಲ್ಲ. ಇಲ್ಲಿ ತನಕಾಗಿ ಇದನ್ನು ಮಾಡಿರೋ ತಪ್ಪೇನಂದ್ರೆಗಿನ ಪೈಪ್ ಲೈನ್ ಅಂತ ಹಾಕಿತಾ ಇದ್ದಾರೆ. ಅವರು ಮೇಜರಾಗಿ ಫಾರೆಸ್ಟ್ರಿಂದ ಪರ್ಮಿಷನ್ ತೊಗೋಬೇಕಾಗಿದ್ದು ತೊಗೊತಾ ಇಲ್ಲ. ಹಂಗಾಗಿ ಇವತ್ತೇ ಡಿ ಸಿಗೆ ನಾನು ಆಲ್ರೆಡಿ ಸೂಚನೆಯನ್ನು ಕೊಟ್ಟಿದ್ದೀನಿ. ಡಿ ಸಿ ಅವರಿಗೆ ನಾನು ತಕ್ಷಣ ಅಲ್ಲಿಂದ ಬೆಂಗಳೂರಿಗೆ ಅಲ್ಲಿ ಅವ್ರಿಗೆ ಫಾರೆಸ್ಟ್ ಅಧಿಕಾರಿಗಳ ಹತ್ರ ಕಳಿಸಿ ಅದು ಫಾರೆಸ್ಟ್ ಲಿಮಿಟ್ಸಲ್ಲಿದ್ದಂಥ ಅವ್ರನ್ನ ಕೆಲಸ ಮಾಡೋ ಸಲುವಾಗಿ ಅವ್ರನ್ನ ಪರ್ಮಿಷನ್ ಇಸ್ಕೊಡ್ಬೇಕಂತೇಳಿ ಅಲ್ಲಿ ಬೆಂಗಳೂರಿಗೆ ನಾವು ಬೇರೆ ಕೆಲಸದಲ್ಲಿ ನಾಳೆ ಹೋಗ್ತಿರೋ ಕಾರಣ 4 ತಾರೀಕಿಗೆ ಸೋಮಣ್ಣವ್ರ ಹತ್ರ ನನ್ನ ಮೀಟಿಂಗ್ ಇದೆ ಬೇರೆ ಬಳ್ಳಾರಿ ಏರ್ಪೋರ್ಟ್ ಸಲುವಾಗಿ. ಅಲ್ಲಿ ನಾನು ಹೋಗ್ತಾ ಇರೋ ಕಾರಣ ಇದು ಕೂಡ ತೊಗೊಂಬರ್ರಿ ಅಂತೇಳಿ ನಾನು ಹೇಳಿದ್ದೀನಿ. ಆಲ್ರೆಡಿ ಅದಕ್ಕೆ ಏನು ನಮ್ಮ ಸರ್ಕಾರದಲ್ಲಿ ಏನು ನಿಡುಗುಂದಿಯಲ್ಲಿ ಏನು ಜಲ್ಮಿಷನ್ ಯೋಜನೆ ಅಡಿಯಲ್ಲಿ ಸುಮಾರಾಗಿ 132 ಕೋಟಿ ರೂಪಾಯಿ ಸುಮಾರಾಗಿ ಅಲ್ಲಿ ಕೂಡ 60 ಹಳ್ಳಿಗಳಿಗೆ ನೀರು ಕುಡಿಯೋ ನೀರನ್ನು ಮುಟ್ಟಿಸ್ಬೇಕನ್ನೋ ವಿಚಾರದಲ್ಲಿ ಆಲ್ರೆಡಿ ಕ್ಲಿಯರೆನ್ಸಸ್ ಎಲ್ಲ ಕೂಡ ತೊಗೊಂಡಿದ್ದಾರೆ. ಆದಷ್ಟು ಶೀಘ್ರದಲ್ಲಿ ಈ ಕಾಮಗಾರಿಯನ್ನು ಕೂಡ ಪ್ರಾರಂಭ ಮಾಡುವಂಥ ಕೆಲಸ ಕೂಡ ನಾವು ಮಾಡ್ತೀವಿ. ಒಟ್ಟಾರೆಗೆ ನಮ್ಮ ಉದ್ದೇಶ ಇಷ್ಟೇ, ಈ ಭಾಗದಲ್ಲಿ ಸಮಗ್ರವಾಗಿ ಅಭಿವೃದ್ಧಿಯನ್ನು ಆಗಬೇಕು. ಜಲ್ಮಿಷನ್ ಯೋಜನೆ ಅಡಿಯಲ್ಲಿ ಇವತ್ತು ಎಲ್ಲ ಕೆರೆಗಳ ಮೂಲಕ ಜನರಿಗೆ ಇವತ್ತು ಶುದ್ಧವಾದಂಥ ಕುಡಿಯ ನೀರಿನ ವ್ಯವಸ್ಥೆ ಆಗಬೇಕು ಅನ್ನೋಂಥ ಕಾರಣದಿಂದ ಕುಡಿಯ ನೀರಿಗೆ ಆದ್ಯತೆಯನ್ನು ಕೊಡ್ತಾ ಇದ್ದೀನಿ. ಆಲ್ರೆಡಿ ಈ ಭಾಗದಲ್ಲಿ ಅನೇಕ UGD ಕೆಲಸಗಳು ಆಗ್ತಾ ಇದ್ದಾವೆ. ಈ ನಗರೋತ್ಥಾನದಲ್ಲಿ ಕೂಡ ಇವನ್ನ ಕೆಲಸಗಳು ಆಗ್ತಾ ಇವೆಲ್ಲ ಕೂಡ ವೀಕ್ಷಣೆಯನ್ನು ಮಾಡಿಕೊಂಡು ಮುಂದಿನ ವಾರ ಇವೆಲ್ಲರನ್ನ ಕೂಡ ಕರೆದು ಏನೇನು ಯಾವ್ಯಾವ ಕೆಲಸಗಳು ಯಾವ್ಯಾವ ಸ್ಟೇಜಲ್ಲಿ ನೋಡಿಕೊಂಡು ಆದಷ್ಟು ಸಿಗುತ್ತೆ ಇವೆಲ್ಲ ಕೂಡ ಕಾಯಿಕಲ್ಲು ತೊಕ್ಕೊಡೋಂಥ ಕೆಲಸ ಮಾಡ್ತೇವೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.